ಸರ್, ಈಗ 2006 ಇದು 2024 ನಿಮ್ಮ ಜರ್ನಿನೇ ದೊಡ್ಡ ಜರ್ನಿ ಅಂತಲೇ ಹೇಳಬಹುದು. ಸೊ ಒಂದು ವೇಳೆ ನೀವು ಈ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿಲ್ಲ ಅಂದರೆ ಅರ್ಜುನ್ ಜನ್ಯ ಸರ್ ಏನು ಆಗ್ತಿದ್ರು ಅಂತ ಹೇಳಿ, ಏನಾಗ್ತಿದ್ರು, ಇದನ್ನೆಲ್ಲ ಬಿಟ್ಟು ಈಗ ಒಂದು ವೇಳೆ ನೀವು ಸಂಗೀತ ನಿರ್ದೇಶಕ ಆಗಲಿಲ್ಲ ಅಂದರೆ ಏನಾಗ್ತಾಯಿದ್ರಿ ಅಂತ ಹೇಳಿ. ನಂದು ಗೊತ್ತಿಲ್ಲ, ಯಾಕಂದರೆ ಇಟ್ ವಾಸ್ ಎ ವೆರಿ ಹಾರ್ಡ್ ಲೈಫು. ಫಿಲ್ಮ್ ಇಂಡಸ್ಟ್ರಿನಲ್ಲಿ ನನಗೆ ಯಾವುದೂ ಯಾರೂ ಗೊತ್ತೇ ಇರಲಿಲ್ಲ. ಸೊ ಇಂಡಸ್ಟ್ರಿ ಒಳಗಡೆ ಬರಬೇಕಂದ್ರೆ ಏನೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಾನು 10th ಪಾಸ್ ಅಷ್ಟೇ, ಆಮೇಲೆ ಕಾಲೇಜು ಹಾಫ್ ಇಯರ್ ಅಷ್ಟೇ ಓದಿದ್ದು, ಆಮೇಲೆ ಡಿಪ್ಲೊಮಾ ಓದೆ, ಅದು ಮುಗ್ಸೋಕ್ಕಾಗಿಲ್ಲ. ಆರ್ಕೆಸ್ಟ್ರಾಗಳಲ್ಲಿ ಕೆಲಸ ಮಾಡ್ತಿದ್ದೆ. ಒಂದು ಮೊಮೆಂಟಲ್ಲಿ ಈ ಸೇಲ್ಸ್ ಮ್ಯಾನ್ ಥರನೂ ಕೆಲಸ ಮಾಡಿದ್ದೀನಿ. ಅಂದರೆ ಈ ಮನೆ ಹತ್ರ ಹೋಗೋದು, ಅದೇನು ಅವಾಗೆಲ್ಲ ಮನೆಗೆ ಬಂದ್ಬಿಟ್ಟು ಮಾರೋರು ಪ್ರಾಡಕ್ಟ್ಸು. ಸೊ ಆ ಕೆಲಸನೂ ಮಾಡಿದ್ದೀನಿ. ಆರ್ಕೆಸ್ಟ್ರಾಗಳಲ್ಲಿ ಈ ಕೂಲಿಯಾಗೂ ಕೆಲಸ ಮಾಡಿದ್ದೀನಿ. ಅಂದರೆ ಎಲ್ಲರಿಗೂ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಿಕೊಡೋದು, ಟೆಂಪೋಗೆ ಲೋಡ್ ಮಾಡೋದು, ಅಲ್ಲಿಂದ ತಂದಿಡೋದು. ಸೊ ಇಲ್ಲಿ ಬಂದಿರಲಿಲ್ಲ ಅಂದರೆ ಏನು ಏನೋ ಇದರಲ್ಲೇ ಏನೋ ಒಂದು ಆಗ್ತಿದ್ದೆ ಅಷ್ಟೇ, ಬಿಟ್ಟರೆ ಗೊತ್ತಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.